ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಲೇಖನ ಚಿಹ್ನೆಗಳು ಅಂದರೆ ಏನು, ಲೇಖನ ಚಿಹ್ನೆಗಳು ಯಾವ್ಯಾವುದು, ಮತ್ತು ಲೇಖನ ಚಿಹ್ನೆಗಳನ್ನು ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಲೇಖನ ಚಿಹ್ನೆಗಳಲ್ಲಿ ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ ಹಾಗೂ ವಿವರಣಾ ಚಿಹ್ನೆ ಬಗ್ಗೆಯೂ ಕೂಡ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇನ್ನುಳಿದ ಚಿಹ್ನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಪ್ರಶ್ನೆ ಸೂಚಕ ಚಿಹ್ನೆ ಅಂತಲೂ ಕೂಡ ನಾವು ಕರಿತೀವಿ. ಪ್ರಶ್ನೆ ಸೂಚಕ ಚಿಹ್ನೆಯನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ತೇವೆ ನಾವು ನೋಡಿ, ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸಬೇಕು. ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯನ್ನು ವಾಕ್ಯದ ಕೊನೆಯಲ್ಲಿ ಬಳಸಬೇಕು. ಉದಾಹರಣೆಗೆ, ನೀವು ಯಾರು, ನಿಮ್ಮ ಹೆಸರೇನು, ನೀವು ಯಾವ ಶಾಲೆಯಲ್ಲಿ ಓದುತ್ತಿದ್ದೀರಾ, ಈ ರೀತಿ ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ಕೊಳ್ಬೇಕು. ಹಾಗೆ ಪ್ರಶ್ನಾರ್ಥಕ ವಾಕ್ಯದ ರೂಪದಲ್ಲಿಲ್ಲದಿದ್ದರೂ ಅರ್ಥದ ದೃಷ್ಟಿಯಿಂದ ಪ್ರಶ್ನೆ ಅಡಕವಾಗಿದ್ದರೆ ಅಲ್ಲಿ ಪ್ರಶ್ನೆ ಸೂಚಕ ಬಳಸಬಹುದು. ಈಗ ಒಂದು ವಾಕ್ಯದಲ್ಲಿ ಪ್ರಶ್ನೆ ರೂಪದಲ್ಲಿ ಇಲ್ಲಾಂದ್ರೂ ಕೂಡ ಅದರಲ್ಲಿ ಪ್ರಶ್ನೆ ಅಡಗಿದೆ ಅಂತ ಹೇಳಿದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ, ಜನವರಿಯಲ್ಲಿ 7ನೇ ತರಗತಿ ಪರೀಕ್ಷೆ, ಜನವರಿಯಲ್ಲಿ 7ನೇ ತರಗತಿ ಪರೀಕ್ಷೆ ಇದೆಯಾ ಇಲ್ವಾ ಅಂತ ಈ ಒಂದು ವಾಕ್ಯದಲ್ಲಿ ಪ್ರಶ್ನೆ ಆಡಾಗಿದೆ. ಹಂಗಾಗಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಹಾಕಿಕೊಳ್ಳಲಾಗಿದೆ. ಹೀಗೆ ಪ್ರಶ್ನೆ ಸೂಚಕ ಚಿಹ್ನೆಯನ್ನು ಪ್ರಶ್ನೆಯ ವಾಕ್ಯದ ಕೊನೆಯಲ್ಲಿ ಬಳಸಿಕೊಳ್ಳುವಂಥದ್ದು. ಭಾವಸೂಚಕ ಚಿಹ್ನೆ, ಭಾವಸೂಚಕ ಚಿಹ್ನೆ ಅಂತ ಹೇಳಿದ್ರೆ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ಕೊಳ್ತೇವೆ. ನಮಗೆ ಸಂತೋಷ ಅದನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ, ದುಃಖ ಮತ್ತು ಆಶ್ಚರ್ಯ, ಕೋಪ ಇವೆಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ, ಭಾವಸೂಚಕ ಚಿಹ್ನೆಯನ್ನು ಹಾಕ್ತೇವೆ. ನೋಡಿ, ಓ ಬನ್ನಿ ಬನ್ನಿ, ಇಲ್ಲಿ ಏನು ಆಶ್ಚರ್ಯ ಸೂಚಿಕೆಯನ್ನು ಇಡಲಾಗಿದೆ ಅಂದರೆ ಆಶ್ಚರ್ಯವಾಗಿ ಕೇಳುವಂಥದ್ದು, ಭಾವನೆಗಳನ್ನು ತೋರಿಸುವಂಥದ್ದು. ಹೌದಾ, ಛೇ, ಭಾರತದಲ್ಲಿ ಎಷ್ಟೊಂದು ಭಾಷೆಗಳು, ಈ ರೀತಿಯಾಗಿ ಭಾವಸೂಚಕ ಚಿಹ್ನೆಯನ್ನು ನಾವೇನು ಮಾಡ್ತೇವೆ, ಈ ರೀತಿಯಾಗಿ ವಾಕ್ಯದ ಕೊನೆಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ಕೊಳ್ತೇವೆ. ಒಂಟಿ ಉದ್ಧರಣ ಚಿಹ್ನೆ, ಒಂಟಿ ಉದ್ಧರಣ ಚಿಹ್ನೆಯನ್ನು ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ, ಪ್ರತ್ಯಯ, ಪದ, ಪದಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಾಗ ಒಂಟಿ ಉದ್ಧರಣ ಚಿಹ್ನೆಯನ್ನು ಬಳಸಬೇಕು. ಇಲ್ಲಿ ಇಂದ ಬಳಸಬಾರದು, ಶಾಲೆಯ ಮುಂದಿನ ರಸ್ತೆಯಲ್ಲಿ ವೇಗವಾಗಿ ಚಲಿಸಬೇಡಿ ಫಲಕವನ್ನು ಅಳವಡಿಸಬೇಕು. ಏನು ಗೊತ್ತಾ, ವಾಕ್ಯದ ಯಾವುದಾದರೂ ಅಕ್ಷರ, ಪ್ರತ್ಯಯ, ಪದ, ಪದಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಂತಹ ಸಂದರ್ಭದಲ್ಲಿ ಒಂಟಿ ಉದ್ಧರಣ ಚಿಹ್ನೆಯನ್ನು ಬಳಸ್ಕೊಳ್ಬೇಕು. ಇಲ್ಲಿ ಇಂದ ಬಳಸಬಾರದು, ಇಲ್ಲಿ ಇಂದ ಬಳಸಬಾರದು, ಶಾಲೆಯ ಮುಂದಿನ ರಸ್ತೆಯಲ್ಲಿ ವೇಗವಾಗಿ ಚಲಿಸಬೇಡಿ. ನೋಡಿ, ಇಲ್ಲಿ ಪ್ರಮುಖವಾಗಿರುವಂತಹ ವರ್ಡ್ ಅಥವಾ ಪದ, ಪದಪುಂಜಕ್ಕೆ, ಅಕ್ಷರಕ್ಕೆ ಏನು ಈ ಒಂದು ಒಂಟಿ ಉದ್ಧರಣ ಚಿಹ್ನೆಯನ್ನು ಹಾಕಲಾಗಿದೆ. ಹಾಗೆ ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಬರುವ ವಿಶಿಷ್ಟ ಪದ, ಪದಪುಂಜ, ಲೇಖನ, ಪುಸ್ತಕ, ಪತ್ರಿಕೆ ಮುಂತಾದವುಗಳನ್ನು ಒಂಟಿ ಉದ್ಧರಣ ಚಿಹ್ನೆಯೊಳಗೆ ಬರೆಯಬೇಕು. ಓಕೆನಾ, ಅದರಲ್ಲಿ ವಿಶೇಷವಾಗಿರುವಂತಹ ಪುಸ್ತಕದ ಹೆಸರು, ಲೇಖನದ ಹೆಸರು, ಪದಪುಂಜ ಆಗಿರ್ಬೋದು, ಪದ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಈ ರೀತಿ ಎಲ್ಲ ಪದಗಳು ಕೂಡ ಒಂಟಿ ಉದ್ಧರಣ ಚಿಹ್ನೆಯನ್ನು ಉಪಯೋಗಿಸ್ಕೊಳ್ತೇವೆ. ಹಾಗೆ ಉದಾಹರಣೆ ನೋಡಿ, ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನದ ಕರ್ತೃ ಕುವೆಂಪುರವರು. ಇವರು ಮಲೆಗಳಲ್ಲಿ ಮದುಮಗಳು, ಕಾನೂನು ಹೆಗ್ಗಡತಿ ಎಂಬ ಕಾದಂಬರಿಗಳನ್ನು ರಚಿಸಿದ್ದಾರೆ. ಕಾದಂಬರಿಗಳಿಗೂ ಕೂಡ ಆತ್ಮಕಥೆ ಅಥವಾ ಕವಿತೆ ಇದೆಲ್ಲದಕ್ಕೂ ಕೂಡ ಏನು ಉದ್ಧರಣ ಚಿಹ್ನೆಯನ್ನು ಹಾಕಲಾಗಿದೆ. ಬರವಣಿಗೆಯಲ್ಲಿ ಯಾವುದಾದರೂ ಭಾಗವೊಂದನ್ನು ಅಳವಡಿಸಿದಾಗ ಅದರ ಪ್ರತ್ಯೇಕತೆ ಸೂಚಿಸಲು ಆ ಭಾಗವನ್ನು ಒಂಟಿ ಉದ್ಧರಣ ಚಿಹ್ನೆಯೊಳಗೆ ಬರೆಯಬೇಕು. ಬರವಣಿಗೆಯಲ್ಲಿ ಯಾವುದಾದರೂ ಭಾಗವೊಂದನ್ನು ಅಳವಡಿಸಿದಾಗ ಅದರ ಪ್ರತ್ಯೇಕತೆಯು ಸೂಚಿಸಲು ಆ ಭಾಗವನ್ನು ಒಂಟಿ ಉದ್ಧರಣ ಚಿಹ್ನೆಯೊಳಗೆ ಏನು ಮಾಡಬೇಕು, ಬರೆಯಬೇಕು. ಭಾರತ ಜನನೀಯ ತನುಜಾತೆಯಾದ ಕರ್ನಾಟಕ ಮಾತೆ ಇಂದು ಭಾರತದ ಭೂಪಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ರಾರಾಜಿಸುತ್ತಿದ್ದಾಳೆ. ಈ ರೀತಿ ಎರಡಕ್ಕೂ ಕೂಡ ಈ ಒಂದು ಉದ್ಧರಣ ಚಿಹ್ನೆಯನ್ನು ಇಡಲಾಗಿದೆ.
ಜೋಡಿ ಉದ್ಧರಣ. ಜೋಡಿ ಉದ್ಧರಣ ಅಂತ ಹೇಳಿದ್ರೆ ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತುಗಳನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು. ತಾವು ಸ್ವತಃ ಬರೀತಿರೋರು ಇನ್ನೊಬ್ಬರ ಮಾತುಗಳನ್ನು ಬಳಸ್ಕೊಂಡಾಗ ಈ ಒಂದು ಎಂದು ಅನ್ನೋ ಸಂದರ್ಭದಲ್ಲಿ ಜೋಡಿ ಉದ್ಧರಣವನ್ನು ಬಳಸಬೇಕಾಗುತ್ತೆ. ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ಎಂದು ಸಾಹಿತಿ ಪಿ ಲಂಕೇಶ್ ಅವರು ಹೇಳಿದ್ದಾರೆ. ನೋಡಿ, ಈಗ ಪಿ ಲಂಕೇಶ್ ಅವರು ಹೇಳಿರೋ ವಾಕ್ಯ ಅದನ್ನು ನಾವು ಬರಿತಾ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿ ಜೋಡಿ ಉದ್ಧರಣವನ್ನು ಹಾಕಿ ಬರಿಬೇಕಾಗುತ್ತೆ. ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ಎಂದು ಸಾಹಿತಿ ಪಿ ಲಂಕೇಶ್ ಅವರು ಹೇಳಿರುವಂಥದ್ದು ವಾಕ್ಯವನ್ನು ನಾವು ಈ ಲಂಕೇಶ್ ಅವರ ವಾಕ್ಯವನ್ನು ಹೇಳುವಾಗ ನೋಡಿ ಈ ಒಂದು ಜೋಡಿ ಉದ್ಧರಣವನ್ನು ಇಲ್ಲಿ ಬಳಸಲಾಗಿದೆ. ಹಾಗೆ ಆವರಣ ಚಿಹ್ನೆ, ಆವರಣ ಚಿಹ್ನೆ ನೋಡಿ, ಪದದ ಪರ್ಯಾಯ ಪದವನ್ನು ತಿಳಿಸುವಾಗ ಬಳಸುತ್ತೇವೆ. ಈಗ ಒಂದು ಪದ ಇರುತ್ತೆ ಅಂದ್ಕೊಳ್ಳಿ, ಆ ಪದಕ್ಕೆ ಇನ್ನೂ ಹಲವಾರು ಪದಗಳು ಅದೇ ಸಮಾನಾರ್ಥಕ ಅರ್ಥವನ್ನು ಹೊಂದಿದ್ದಾಗ ನಾವು ಈ ಒಂದು ಆವರಣ ಚಿಹ್ನೆಯ ಮೂಲಕ ಬಳಸ್ಕೊಳ್ತೇವೆ. ಉದಾಹರಣೆಗೆ ಸೂರ್ಯ, ಸೂರ್ಯನಿಗೆ ಹಲವಾರು ಹೆಸರುಗಳಿವೆ, ದಿವಾಕರ, ಭಾಸ್ಕರ, ಈ ರೀತಿ ಹಲವಾರು ಹೆಸರುಗಳಿವೆ. ಆ ರೀತಿ ಹೆಸರುಗಳನ್ನು ನಾವು ಈ ಬ್ರಾಕೆಟನ್ನು ಹಾಕುವ ಮೂಲಕ, ಅಂದರೆ ಆವರಣ ಚಿಹ್ನೆಯನ್ನು ಹಾಕುವ ಮೂಲಕ ತಿಳಿಸುವಂಥದ್ದು. ಹಾಗಾದರೆ ನಾವು ಇವತ್ತಿನ ಕ್ಲಾಸಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.